ಆಗ್ತಾ ಇದ್ದದ್ದು. ಅದನ್ನು ನಾವು ಬೆಂಚ್ ಅಪ್ಪರಿಸಲೇಬೇಕು, ಅದನ್ನು ಒಪ್ಪಲೇಬೇಕಾಗ್ತದೆ. ಆದರೆ ಇನ್ನು ಕೆಲವೊಂದು ಅತಿಕ್ರಮ ಮಾಡ್ಕೊಳ್ಳೋವಂಥದ್ದು, 2 ಎಕರೆ 4 ಎಕರೆ ಮಾಡ್ಕೊಂಡಿರ್ತಾರೆ, ಅದು ಎಸ್ ಹೋಗಿ ಒಂದು 10-20 ಎಕರೆ 5-10 ಎಕರೆ 100-100 ಎಕರೆ ಎಷ್ಟು ದಿನ ಇದ್ದಾರೆ ಮಾಡ್ಕೊಂಡವರು, ಕಾಫಿ ತೊಗೊಂಡು ಹೋಗಿ ನೀವು ಲೆಕ್ಕ ಹಾಕಿದಾಗ ಅವುಗಳನ್ನೆಲ್ಲ ಸರ್ವೆ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಕಾಳು ಎಷ್ಟು ನಾಶ ಆಗಿದೆ ಅಂತ. ಇದೆಲ್ಲ ಮಾಡಿದ್ರಿಂದ ಕಾಳು ನಾಶ ಮಾಡೋ ಜೊತೆ ಇನ್ನೂ ಅದರ ಕಾಡುಗಳರು ಅಂತ ಕರಿಬೋದು ಅವನು. ಅವರು ಒಂದು 10 ಗುಂಟೆನೋ 20 ಗುಂಟೆನೋ 1 ಎಕರೆನೋ 2 ಎಕರೆನೋ 10 ಎಕರೆವರೆಗೆ ಕಾಡಿನ ಖನಿಜಗಳನ್ನ ತಗೊಳ್ಸಲು, ಕಲ್ಲನ್ನು ತೆಗೆಸಲು ಹೋಗಿ ಈಗ ಅನೇಕ ಕಾಡುಗಳು ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಇದನ್ನೇ ಮಾಡ್ತಾ ಇದ್ದಾರೆ. ಅಲ್ಲಿ ಆ ಭೂಗರ್ಭದಲ್ಲಿರುವಂಥ ಖನಿಜಗಳನ್ನು ಜೊತೆಗೆ ಕಲ್ಲುಗಳನ್ನು ಸಹಿತ ಮಾರಾಟ ಮಾಡೋ ಜನ ಇವತ್ತು ಇಟ್ಕೊಂಡಿದ್ದಾರೆ. ಕಲ್ಲು ಅಲ್ಲಿಯ ವನಸ್ಪತಿ, ಕಾಡಿನ ವನಸ್ಪತಿಯಂತೆ ಸಹಜವಾಗಿ ಅಲ್ಲಿ ಕಾಡು ವಾಸಿಗಳು ಅಥವಾ ಆದಿವಾಸಿಗಳು ಮಾಡ್ತಾರೆ, ಮತ್ತು ಬೇರೆ ಅಲ್ಲಿ ಬಂದಂಥ ಒಂದು ವನಸ್ಪತಿಗಳನ್ನು ತಂದು ಮಾರಾಟ ಮಾಡಿ ತಮ್ಮ ಬದುಕು ಮಾಡ್ಕೊಳ್ಳುವಂಥದ್ದು, ಆ ಅರಣ್ಯ ಜೀವಿಗಳ ಜೊತೆ ಸದಾ ಹೋರಾಟ ಮಾಡ್ತಾ ಬಂದಿದ್ದು ಪಾಪ ಆದಿವಾಸಿಗಳು. ಅವರಿಂದ ನಿಜವಾಗಿ ಕಾಡು ಉಳಿದ, ಅದ್ರ ಜೊತೆ ಕಾಡು ಬದಿಯಾಗೆ ಭೂಮಿಯನ್ನು ಮಾಡ್ಕೊಂಡಂಥವರಿಂದನು ಕಾಡು ಉಳಿತಾ ಇದ್ದಾವೆ, ಮತ್ತು ಅನೇಕ ತೊಂದರೆಗಳು ಅವರು ಅನುಭವಿಸಿದ್ದಾರೆ, ಆದರೂ ಬದುಕ್ತಾ ಇದ್ದಾರೆ. ಯಾಕೆಂದರೆ ತಮ್ಮ ಹೊಟ್ಟೆ ಹಿಟ್ಟಿಗಾಗಿ ಅದನ್ನು ಮಾಡ್ತಾ ಇರ್ತಾರೆ, ಅದನ್ನು ಯಾರಾದರೂ ಒಪ್ಪಬೇಕಾಗಿದ್ದ ಜೊತೆಗೆ ಉಳಿದಿದ್ದರಿಂದ ಇಡೀ ನಮ್ಮ ಸಮುದಾಯಕ್ಕೆ ಜನ ಸಮುದಾಯಕ್ಕೆ ಹೊಸ್ತಾ ಇರ್ತಾರೆ, ಅದು ಒಪ್ಪದು. ಆದರೆ ಅವ್ರ ಹಿಂದೆ ಒಂದಿಲ್ಲಿ ಮಾಫಿಯಾ ಅದ, ಕಾಡಿನಲ್ಲಿ ಒಳಗೆ ಹೋಗೋದು, 1 ಎಕರೆ ತೊಗೊಳ್ಳೋದು, 10 ಎಕರೆದಷ್ಟು ಕಾಡನ್ನು ನಾಶ ಮಾಡೋದು, ಅಲ್ಲಿ ಗಿಡಗಳನ್ನ ನಾಶ ಮಾಡೋದು, ನಾಶ ಮಾಡೋದಲ್ಲ ಮತ್ತೊಂದು ಮಾಡ್ಕೊಳ್ಳೋದು, ತೋಟಿ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಅದು ಕಾಡುಗಳನ್ನ 1 ಎಕರೆ ತೊಗೊಳ್ಳೋದು, ಕಾಯಿ ನಾಟಿ ಮಾಡೋದು ಅಂತಂದ್ರೆ ಗಿಡಗಳನ್ನು ಕಂಡದ, ಅದರಲ್ಲಿ ತೇಗ ಬಂತು, ಮತ್ತಿನ ಬಂತು, ಚಲೋ ಒಳ್ಳೊಳ್ಳೆ ಸಾಗುವಾಣಿ ಈಗ ಇಂಥ ಗಿಡಗಳೆಲ್ಲ ಕಂಡದ್ದು ಮಾರಾಟ ಮಾಡ್ಕೊಳ್ಳೋವಂಥದ್ದು. ಅವ್ರದ್ದು ಗ್ಯಾಂಗ್ ಅದಲ್ಲೇ ದೊಡ್ಡ ದೊಡ್ಡ ಹಿಂಡುಗಳಿದ್ದಾವೆ, ಅವ್ರ ಜೊತೆಗೆ ಅಲ್ಲಿ ಖಾಲಿ ಅಂಥ ಜಾಗದಲ್ಲೇ ಭೂಮಿಯನ್ನು ಹಟ್ಟುವಂಥ ಜನ ಇದ್ದಾರೆ. ಅಲ್ಲಿ ಹಸಿರು ಕಲ್ಲು ಮತ್ತು ವೈದ್ಯ ಕಲ್ಲುಗಳನ್ನು ತರುವುದು ಅಥವಾ ಕಬ್ಬಿನ ಅಥವಾ ಇನ್ನುಳಿದ ಖನಿಜ ಪದಾರ್ಥ ತೆಗೆದು ಮಾರುವಂಥವ್ರು, ಕಬ್ಬಿನ ಅಥವಾ ಮತ್ತೆ ಖನಿಜ ಪದಾರ್ಥದಲ್ಲಿ ಒಂದಿಷ್ಟು ಅವ್ರು ಕೊಟ್ಟಿರ್ತಾರೆ, 5 ಎಕರೆ 100 ಎಕರೆ ಕೊಟ್ಟಿರ್ತಾರೆ. ಅದನ್ನು ಬಿಟ್ಟು ಮತ್ತೆ ಹೆಚ್ಚಿಗೆ ಕಾಡನ್ನು ನಾಶ ಮಾಡುವಂಥ ಜನ ಹೋಗ್ಕೊಂಡು ಅದ್ರ ಜೊತೆ ಇನ್ನೊಂದಿಷ್ಟು ಹೊಸ ಜನ ಶುರುವಾಗಿಬಿಟ್ಟದ. ಯಾಕೆಂದರೆ ಕಾಡಿನಲ್ಲೇ ಪರಿಸರ ಪ್ರೇಮಿಗಳಂಥವ್ರು ಅಥವಾ ಈ ನಾಡಿನಲ್ಲಿ ದುಡಿದು ಸಿಮೆಂಟಿನ ಕಾರ್ಖಾನೆಗಳಲ್ಲಿ ಸಿಮೆಂಟಿನ ಮನೆಗಳು ದುಡಿದು ಸಣ್ಣದಂಥ ಜನ ಖುಷಿ ಪಡೋದಕ್ಕಾಗಿ ಹೋಗಿ, ಆದರೆ ಶ್ರೀಮಂತ ವರ್ಗದವರು ಹೋಗಿ ಅಲ್ಲಿ ಇರೋದಕ್ಕೆ ಮಾಡೋದಕ್ಕೆ ಕಾಡು ನಾಶ ಮಾಡೋದಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರ ಕಾರಣದಿಂದಾಗ ಇವತ್ತು ನಾವು ಸ್ವತಂತ್ರ ಸಿಕ್ಕ ನಮ್ಗೆ ಸ್ವತಂತ್ರ ಸಿಕ್ಕಾಗ 33%ದಿಂದ ಕಾಡು ಇವತ್ತು 12 ಅಥವಾ 12% ಬಂದಿರ್ತದೆ. ಇದು ಮುಂದುವರೆದ್ರೆ ಕಾಡು ಕುಲ್ಲ ಆಗ್ತದೆ. ಇದನ್ನು ಸಹಿತ ಈ ಪರಿಸರವಾದಿಗಳು ಅದರಲ್ಲೂ ಮುಖ್ಯವಾಗಿ ಇವತ್ತು ಈ ಘಾಟ್ಗಿಲ್ ಅಂದರೆ ಮಾಧವ್ ಘಾಟ್ಗಿಲ್ ಮತ್ತು ಕಸ್ತೂರಂಗನರ ವರದಿಗಳನ್ನು ವಿರೋಧ ಮಾಡೋದು ಜನ ಇದು ವಿಚಾರ ಮಾಡಬೇಕಾಗಿದೆ. ಕೇವಲ ವಿರೋಧಕ್ಕಾಗಿ ವಿರೋಧ ಅಲ್ಲ, ಹೌದು ರೈತರು ಎಲ್ಲೇ ಆಗಿದೆ ಸರಿಪಡಿಸೋದಕ್ಕೆ ಸಾಧ್ಯದ, ಅದು ಸಾಧ್ಯ ಆಗ್ತದೆ. ಯಾಕಪ್ಪ ಅಂದರೆ ಕಾಡು ಇಷ್ಟು ಜನರನ್ನು ರಕ್ಷಣೆ ಮಾಡ್ಕೊಂಡು ಹೋಗೋಕ್ಕೆ, ಆಹಾರ ತಯಾರು ಮಾಡೋದಕ್ಕೆ ಅದು ವಿರೋಧ ಮಾಡೋದಿಲ್ಲ. ಆದರೆ ಕಾಡಿನಲ್ಲಿದ್ದಂಥ ಖನಿಜ ಪದಾರ್ಥಗಳನ್ನು ಗಿಡಗಳನ್ನು ಅದನ್ನು ತೆಗೆದುಕೊಂಡು ಮಾರಾಟ ಮಾಡುವಂಥ ಜನ ಭಾಳ ಇದ್ದಾರೆ. ಅದು ಕಾಡಿನಿಂದ ಪರ್ಮಿಷನ್ ಪಡೆದು ಒಂದು 10 ಎಕರೆ ಇದ್ದು ಅದನ್ನು 100 ಎಕರೆ ಹೊರತಟ್ಟಾಗುವಂಥದ್ದು. ಈ ಜನರಿಂದ ಇವತ್ತು ಕಾಡು ನಾಶ ಆಗ್ತಾ ಇದ್ದ ಜೊತೆಗೆ ಇವಷ್ಟು ರೆಸ್ಟೋರೆಂಟ್ಗಳಿಂದ ಅಥವಾ ಮತ್ತೇನೋ ಈ ಒಂದು ರೆಸಾರ್ಟ್ಗಳಿಂದ ಮತ್ತು ಕೆಲವೊಂದು ಕಡೆ ಈಜುಗಳನ್ನು ಮತ್ತೇನೋ ಮಾಡುವುದರಿಂದ ಇವರಿಂದಾಗೆ ಕಾಡುಗಳ ಅಲ್ಲಿಯ ನಾಡನ್ನು ಕಾಡನ್ನು ನಾಶ ಮಾಡಿದ್ರಿಂದಾಗೆ ಅಲ್ಲಿ ಆ ಕಾಡಲ್ಲಿ ಎಲ್ಲಿ ಕಾಡಿನಲ್ಲಿ ಗಿಡಗಳನ್ನ ಎಲ್ಲಿ ಕಡದ ಹಾಕಿರ್ತಾರೋ ಆ ಕಡದ ಹಾಕಿದ ಅವುಗಳ ಬೇರೆಗಳು ಕಿತ್ತಾಕಿದ್ರಿಂದಾಗಿ ಅಲ್ಲಲ್ಲ ಭಾಳ ಆಗಿದ್ದರಿಂದಾಗಿ ಅಲ್ಲಿ ನೀರು ನಿಲ್ಲುವಂಗಾಗಿ ಆ ಭೂಮಿಗಳು ಇವತ್ತು ಕುಸಿದ ಇವತ್ತು ವಯನಾಡಿನಂಥ ದುರಂತಗಳಾಗ್ತಾ ಇದ್ದಾವೆ. ಇದಕ್ಕೆ ಕಾರಣ ನಾವೆಲ್ಲರೂ ಅನ್ಬೇಕಾಗ್ತದೆ. ಇವತ್ತೇನು ಕೂಡಿದಾರ ಈ ಶೃಂಗೇರಿಯಲ್ಲಿ, ಅಲ್ಲೂ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಶೃಂಗೇರಿ, ಎನ್ಆರ್ಪುರ, ಬಾಳೆಹೊನ್ನೂರು, ಜಯಪುರ, ಈ ಇಲ್ಲಿ ಇಲ್ಲೆಲ್ಲ ಇವತ್ತು ನಡೆದ ಶೃಂಗೇರಿಯಲ್ಲಿ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಜನ ಬಂದಿದ್ದಾರೆ. ಶೃಂಗೇರಿ ಈ ಒಂದೇನು ಇದಲ್ಲ ಅಲ್ಲಿ ತಾಲೂಕಿನಲ್ಲೇ ಅಲ್ಲಿ ಒಂದು ಕ್ಷೇತ್ರದಲ್ಲೇ ಸುತ್ತಮುತ್ತಲಿನ ಜನ ಬಂದು ಇದನ್ನು ವಿರೋಧ ಮಾಡಿದ್ದಾರೆ. ಇಲ್ಲ ಅವ್ರು ವಿರೋಧ ಮಾಡೋ ಜೊತೆಗೆ ಮಾಧವ್ ಘಾಟ್ಗಿಲ್ ಮತ್ತು ಕಸ್ತೂರಿರಂಗನ ವರದಿಗಳು ಸಹಿತ ವಿರೋಧ ಮಾಡಿದ್ದಾರೆ. ಇವರು ವರದಿಗಳನ್ನು ವಿರೋಧ ಮಾಡೋದು ಇದು ಏನಪ್ಪ, ನಮ್ಮ ಕಾಲ್ಮೇಲೆ ನಾವು ಸುದ್ದಿ ತೊಗೊಂಡು ಮತ್ತೆ ಹೊಡ್ಕೊಂಡಾಗಿದೆ. ಹೌದು ಇರ್ಬೋದು ನಾಡಿನಲ್ಲಿದ್ದಂಥ ಜನರಿಗೆ, ಅದರಲ್ಲೂ ಒಂದು ಇವತ್ತು ಶ್ರೀಮಂತಿಕೆ ಬದುಕನ್ನು ಬದುಕುತ್ತಿರುವಂಥವ್ರಿಗೆ ಅಥವಾ ಮಧ್ಯಮ ವರ್ಗದ ಜನಕ್ಕೆ ಕಾಡಿನ ಬಗ್ಗೆ ನಾಲೆಜ್ ಇಲ್ಲದವ್ರಿಗೆ ಅಥವಾ ಮಲೆನಾಡಿನ ರೈತರ ಬದುಕಿನ ಬಗ್ಗೆ ತಿಳುವಳಿಕೆದವರು ಅವ್ರಿಗೆ ಬಗ್ಗೆ ಏನೋ ಅವ್ರು ಮಾತಾಡಿರುವುದಿಲ್ಲ ಅಂತ ನಾವು ಇಲ್ಲ. ಇಪ್ಪ ಮತ್ತಿವರು ವಿಚಾರವಾದಿಗಳು ಪ್ರಜ್ಞಾವಂತರು ಎಲ್ಲ ಸತ್ಯ ಮಾತಾಡ್ತಾರೆ ಅಥವಾ ಸತ್ಯದ ಪರ ಇರ್ತಾರೆ ಅಂತಲ್ಲ. ಆದರೆ ಈ ಜನ ಮಲೆನಾಡಿನ ರೈತರು ರೈತರ ವಿರೋಧಿಗಳಲ್ಲ ಅನ್ನೋದನ್ನ ಮತ್ತೆ ತಿಳ್ಕೊಬೇಕಾಗಿದೆ. ಯಾಕೆಂದರೆ ಯಾವುದೇ ಒಬ್ಬ ವ್ಯಾಪಾರಿಗಿಂತಲೂ ಯಾವುದೇ ಒಬ್ಬ ಕಾಡಿನ ವ್ಯವಹಾರ ಮಾಡೋರಿಗಿಂತಲೂ ಇವರಿದ್ದಂಥವ್ರು ಅಲ್ಲಿಯ ಒಂದು ನಿಸರ್ಗ ಸಂಪತ್ತುಗಳು ಸೂಚಿತೆಗೆ ಅಲ್ಲಿ ಜನಕ್ಕೂ ಒಳ್ಳೇದಾಗಬೇಕಂತ ಬಯಸುವಂಥ ಜನ ಇವರೆಲ್ಲ. ಇವರು ಒತ್ತ ಕಳಕಳಿ ಏನಪ್ಪ ಅಂತಂದರೆ
ಅಲ್ಲೇ ಕಾಡನ್ನು ಒತ್ತುವರಿ ಮಾಡೋದು, ಭಾಳಷ್ಟು ಕಾಡು ಒತ್ತುವರಿ ಯಾರಿಂದ ಹೆಚ್ಚಾಗ್ತದಪ್ಪ ಅಂದರೆ ಈ ಕಾಡುಗಳರಿಂದ, ಮತ್ತಾರಿಂದ, ಈ ಕಾಫಿ ಪ್ಲಾಂಟರ್ಗಳಿಂದ, ಅದು ಚಹಾ ಪ್ಲಾಂಟರ್ಗಳಿಂದ ದೊಡ್ಡ ಪ್ಲಾಂಟ್ ಮಾಡಿಕೊಂಡು ಎತ್ತಿ ಬಿಡೋರಿಂದ ನೂರಾರು ಎಕರೆ ಭೂಮಿಗಳನ್ನ ಯಾರ್ಯಾರ ಹೆಸರಲ್ಲಿ ಎತ್ತಿ ಬಿಡೋಂಥದ್ದು ಅದು ಕಾಡನ್ನು. ಇದೆಲ್ಲ ನೋಡಿದ ಕಳೆದ ಕಾಫಿ ತೋಟ ಮಾಡಿಕೊಂಡು ಅಲ್ಲಿಯೇ ವೈವಿಧ್ಯತೆಯಿಂದ ಕಳೆದ ಅದು ಒಂದು ರೀತಿಯಿಂದ